ಇವತ್ತು ಎರಡು ಉಪಮುಖ್ಯಮಂತ್ರಿಗಳು ಇಬ್ಬರು ಸನ್ಮಾನ್ಯ ಇವತ್ತು ಗೃಹ ಸಚಿವರು ಮತ್ತು ವೈದ್ಯಕೀಯ ಸಚಿವನಾದ ನಾನು ನಮ್ಮ ಶಿಕ್ಷಣ ಸಚಿವರು ಮತ್ತು ಎಲ್ಲ ಅನೇಕ ಹಿರಿಯ ಅಧಿಕಾರಿಗಳು ಮುಖ್ಯ ಕಾರ್ಯದರ್ಶಿಗಳ ಆದಿಯಾಗಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಅನ್ನು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ನೇತೃತ್ವದ ಏನು ಟಾಸ್ಕ್ ಫೋರ್ಸ್ ಅನ್ನು ಮಾಡಿದೀವಿ, ಟಾಸ್ಕ್ ಟೀಮ್ ಅನ್ನು ಮಾಡಿದೀವಿ ಆ ಜಿಲ್ಲೆಯಲ್ಲಿ, ಅವರ ಎಲ್ಲರ ಜೊತೆ ಸಂಪರ್ಕವನ್ನು ಸಾಧನೆ ಮಾಡಿ ಇವತ್ತು ಅನೇಕ ವಿಷಯಗಳ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡಿದರು. ಬಹಳ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿರ್ತಕ್ಕಂಥದ್ದು ಯಾವ ರೀತಿ ನಮ್ಮಲ್ಲಿ ಇವತ್ತು ಆ ಜಿಲ್ಲೆಗಳಲ್ಲಿ ಸಿದ್ಧತೆಗಳು ನಡೆದಿದ್ದಾವೆ, ಯಾವ ರೀತಿ ಪ್ರತ್ಯೇಕವಾಗಿ ಇವತ್ತು ಪ್ರಯಾಣಿಕರು ಬಂದಿದ್ದಾರೆ ಅಂಥವರನ್ನು ಪ್ರತ್ಯೇಕಗೊಳಿಸಿದ್ದೀರಿ, ಮತ್ತು ಖಾಸಗಿ ಅಥವಾ ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿ ಸಜ್ಜುಗೊಂಡಿದೆ, ಏನಿವತ್ತು ರಾಜ್ಯದಲ್ಲಿ ಲಾಕ್ಡೌನ್ ಅನ್ನು ಮಾಡಿದ್ದೀವಿ ಅದು ಸರಿಯಾಗಿ ಇವತ್ತು ಅನುಷ್ಠಾನಕ್ಕೆ ಬಂದಿದೆಯಾ ಇಲ್ವಾ, ಅನುಷ್ಠಾನಕ್ಕೆ ಬರದೇ ಹೋದರೆ ಯಾವ ಕಾರಣಗಳಿಗೆ ಅನುಷ್ಠಾನಕ್ಕೆ ಬಂದಿಲ್ಲ, ಅಗತ್ಯ ಸೇವೆಗಳಿಗೆ ಎಲ್ಲಿ ಕೂಡ ತೊಂದರೆ ಆಗಬಾರದು ಅಂತ ಕೂಡ ಈಗಾಗಲೇ ಕಟ್ಟಪ್ಪಣೆಯನ್ನು ಮಾಡಿದ್ದಾರೆ. ಬೆಂಗಳೂರು ನಗರ ಕೂಡ ಸೇರಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇವತ್ತು ಅಗತ್ಯವಾಗಿ ಬೇಕಾಗಿರತಕ್ಕಂಥ ಸೇವೆಗಳ ಸರಬರಾಜು ಅದು ಸರಾಗವಾಗಿ ಆಗಬೇಕು ಅಂತ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡಿದ್ದಾರೆ. ಕೆಲವು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಇವತ್ತು ಏನು BPL ಕಾರ್ಡ್ಗಳನ್ನು ಹೊಂದಿರತಕ್ಕಂಥವರಿಗೆ ಇವತ್ತು ಅನ್ನಭಾಗ್ಯದ ಅಡಿಯಲ್ಲಿ ನಾವು ಏನು ಆಹಾರ ಧಾನ್ಯಗಳನ್ನು ಕೊಡ್ತೇವೆ ಉಚಿತವಾಗಿ ಅದು ಮನೆಗಳಿಗೆ ತಲುಪಿಸುವಂತಹ ಯೋಜನೆಯನ್ನ ಕೆಲವು ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆ ಕೊಟ್ಟಿದ್ದಾರೆ, ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿ ಇಡೀ ರಾಜ್ಯದಲ್ಲಿ ಇದು ಸಮರ್ಪಕವಾಗಿ ಮನೆಗಳಿಗೆ ಹಂಚುವಂತ ಕೆಲಸವನ್ನ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನ ಮಾಡಿದ್ದಾರೆ. ಇನ್ನು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಸೇವೆಗಳಿಗೆ ಇವತ್ತು ಲಾರಿಗಳ ಮುಖಾಂತರ ಏನು ಸರಬರಾಜಾಗ್ತಾ ಇದೆ ಅದಕ್ಕೆ ಯಾವುದೇ ರೀತಿಯ ಅಡಚಣೆಯನ್ನ ಉಂಟು ಮಾಡಬಾರದು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಮತ್ತು ಯಾವುದೇ ವಲಯದಲ್ಲಿ ವಾಸ ಮಾಡುವಂತ ಜನರು ಆ ವಲಯದಲ್ಲೇ ಇರತಕ್ಕಂತಹ ದಿನಸಿ ಅಂಗಡಿಗಳಲ್ಲಿ ಇವತ್ತು ಹಣ್ಣು ತರಕಾರಿಗಳನ್ನ ಏನೇ ಸಾಮಗ್ರಿಗಳು ಬೇಕಾಗಿದ್ರು ಕೂಡ ಅದೇ ವಲಯದಲ್ಲೇ ತೆಗೆದುಕೊಳ್ಬೇಕು, ಆ ವಲಯದಿಂದ ಇನ್ನೊಂದು ವಲಯಕ್ಕೆ ಹೋಗುವಂತ ಕೆಲಸ ಮಾಡಬಾರ್ದು, ಹೋಗ್ಲಿಕ್ಕೆ ಅದು ಕಷ್ಟ ಆಗ್ತದೆ ಮತ್ತು ಜನರು ಜನಸಂದಣಿ ಹೆಚ್ಚಾಗ್ತದೆ. ಆ ಕಾರಣಕ್ಕೆ ಇದನ್ನ ಗೃಹ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಕಾರಣಗಳಿಗೆ ವಾಹನಗಳು ಬಹಳ ವಿರಳವಾಗಿ ಓಡಾಡಬೇಕು, ಅಗತ್ಯವಾಗಿದ್ದರೆ ಮಾತ್ರ ಅದು ಕೂಡ ಅಗತ್ಯ ಸೇವೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವರಿಗೆ ಈಗಾಗಲೇ ಪಾಸ್ಗಳನ್ನು ಏನು ಕೊಟ್ಟಿದೆ ರಾಜ್ಯ ಸರ್ಕಾರ ಅಂಥವ್ರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಇದೆ ಹೊರತು ಬೇರೆಯವರು ಅನಗತ್ಯವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಬಹಳ ಮುಖ್ಯವಾಗಿ ಈಗ ಅನೇಕ ಖಾಸಗಿ ಆಸ್ಪತ್ರೆಗಳು, ಖಾಸಗಿ ಕ್ಲಿನಿಕ್ಗಳು ಬೆಂಗಳೂರಿನಲ್ಲಿ ವಿಶೇಷವಾಗಿ ಕೆಲವರು ಮುಚ್ಚಿದ್ದಾರಂತೆ. ಇದು ನಿಜವಾಗಿಯೂ ಕೂಡ ಆಗಬಾರ್ದು. ಯಾಕೆ ಅಂತಂದ್ರೆ ಇವತ್ತು ಕೋವಿಡ್ ಬಿಟ್ಟು ಅನೇಕ ಬೇರೆ ವಿಷಯಗಳಿಗೆ, ಅನೇಕ ಚಿಕಿತ್ಸೆಗೆ ಮತ್ತು ರೋಗಗಳಿಗೆ ಇವತ್ತು ಅವರು ತಪಾಸಣೆಗೋಸ್ಕರ ಹೋಗ್ಬೇಕು ಅಂತಂದ್ರೆ ಕ್ಲಿನಿಕ್ಗಳು ಕೆಲಸ ಮಾಡಬೇಕು. ಇವತ್ತು ವೈದ್ಯರುಗಳು ಖಂಡಿತವಾಗಿಯೂ ಕೂಡ ಇದೆಲ್ಲವನ್ನು ಕೂಡ ತೆರಿಬೇಕು. ಇವತ್ತು ಖಾಸಗಿಯಾಗಿ ಇವತ್ತು ನರ್ಸಿಂಗ್ ಹೋಮ್ಸ್ ಇರ್ಬೋದು ಅಥವಾ ಇವತ್ತು ಆಸ್ಪತ್ರೆಗಳಿರ್ಬೋದು, ಡಿಸ್ಪೆನ್ಸರೀಸ್ ಇರ್ಬೋದು, ನೀವರೆಲ್ಲರೂ ಕೂಡ ಇವತ್ತು ತೆರೆದಿರಬೇಕು, ಜನರಿಗೆ ಸೇವೆಯನ್ನು ಒದಗಿಸಬೇಕು. ಹಾಗಾಗಿ ಇದನ್ನು ಕೂಡ ಇವತ್ತು ಸೂಚನೆಯನ್ನು ಮತ್ತು ಎಲ್ಲ ಅಧಿಕಾರಿಗಳಿಗೆ ಕೂಡ ಹೇಳಿದ್ದಾರೆ. ಅದೇ ರೀತಿ ಇವತ್ತು ರಾಜ್ಯದ ಗಡಿಗಳನ್ನು ಮತ್ತೆ ಇವತ್ತು ಸೂಚನೆ ಕೊಟ್ಟಿದ್ದಾರೆ ಎಲ್ಲ SPಗಳಿಗೆ ಮತ್ತು ಗೃಹ ಇಲಾಖೆಗೆ. ಯಾವುದೇ ಕಾರಣಕ್ಕೆ ಗಡಿಗಳಲ್ಲಿ ಹೊರ ರಾಜ್ಯದಿಂದ ಬರುವಂತಹ ಜನರು ಕಡಿವಾಣ ಹಾಕಬೇಕು, ಯಾವುದೇ ಕಾರಣಕ್ಕೂ ಕೂಡ
ಗಡಿಯಿಂದ ಒಳಗೆ ನುಸುಳಿ ಬರಬಾರದು ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿದ್ದಂತಹ ಸಲಕರಣೆಗಳು, ಆರೋಗ್ಯ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳ ಬಗ್ಗೆ ಎಲ್ಲ ವಿವರಗಳನ್ನು ಪ್ರತಿ ಜಿಲ್ಲೆಯಲ್ಲಿ ಅವರು ಶೇಖರಣೆ ಮಾಡಿ ವಿಶೇಷವಾಗಿ PPE ಎಕ್ವಿಪ್ಮೆಂಟ್ಗೆ ಹೆಚ್ಚಿನ ಒಂದು ಅಂದಾಜನ್ನು ಮಾಡಿ ಇನ್ನು 2-3 ತಿಂಗಳಿಗೆ ಬೇಕಾಗುವಷ್ಟು ಸಲಕರಣೆಗಳನ್ನು ಈಗಲೇ ನೀವು ತೆಗೆದುಕೊಳ್ಬೇಕು ಅಂತೇಳಿ, ಖರೀದಿ ಮಾಡಬೇಕು ಅಂತೇಳಿ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ನಾವು ಸಿದ್ಧತೆಗಳಲ್ಲಿ ಬಹಳ ಮುಖ್ಯವಾಗಿ ತಮಗೆ ಹೇಳಬೇಕು ಅನ್ನೋದಾದ್ರೆ, ಹೋಟೆಲ್ಗಳಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಈಗಾಗಲೇ 2,000 ರೂಮ್ಗಳನ್ನು ಸಿದ್ಧತೆಯನ್ನು ನಮ್ಮ BBMP ಇಲಾಖೆಯಿಂದ ನಾವು ಮಾಡಿದ್ದೀವಿ. ಯಾರನ್ನೇ ಆಗಿ ಪ್ರತ್ಯೇಕ ಮಾಡೋದರಲ್ಲಿ 2,000 ರೂಮುಗಳು ಈಗಾಗಲೇ ಸಿದ್ಧಗೊಂಡಿದೆ. ಕೈಗಳನ್ನು ಪದೇ ಪದೇ ಶುಚಿತ್ವ ಮಾಡಿಕೊಳ್ಳಿಕ್ಕೆ ಸ್ಯಾನಿಟೈಸರ್ಗಳ ಅಗತ್ಯ ಇರೋದ್ರಿಂದ ರಾಜ್ಯದಲ್ಲಿ ಇವತ್ತು ಡಿಸ್ಟಿಲರಿಗಳು ಅವರ ಒಂದು ಸಂಘದ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈಗಾಗಲೇ ಸ್ಯಾನಿಟೈಸರನ್ನು ಅವರೇ ನಮಗೆ ಇವತ್ತು ತಯಾರು ಮಾಡಿ ಇಡೀ ಸರ್ಕಾರಕ್ಕೆ ಬೇಕಾಗುವಷ್ಟು ನಮ್ಮ ಸರ್ಕಾರದ ಸಂಸ್ಥೆಗಳಿಗೆ ಉಚಿತವಾಗಿ ಕೊಡಲಿಕ್ಕೆ ಅವರು ಈಗಾಗಲೇ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಹಾಗಾಗಿ ನಾವು ನಮ್ಮ ಸರ್ಕಾರದ ವತಿಯಿಂದ ಎಲ್ಲ ಡಿಸ್ಟಿಲರಿಗಳಿಗೆ ನಾವು ಅಭಿನಂದನೆಗಳನ್ನು ಕೂಡ ಹೇಳ್ತೇವೆ. ಆದರೆ ಇವತ್ತು ಜನರಿಗೆ, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಅತ್ಯಂತ ಕಳಕಳಿಯ ನಿವೇದನೆ ಏನು ಅಂತಂದರೆ, ಇವತ್ತು ನಿಮಗೋಸ್ಕರ, ನಿಮ್ಮ ಜೀವಕ್ಕೋಸ್ಕರ ನೀವು ಇವತ್ತು ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ, ವಿಶೇಷ ಸಂದರ್ಭ ಒದಗಿ ಬಂದಿದೆ. ಹಾಗಾಗಿ ಎಷ್ಟೇ ಕಷ್ಟ ಆದರೂ ನಮಗೆ ಗೊತ್ತಿದೆ, ನಿತ್ಯ ಜೀವನದ ಬದುಕಿನಲ್ಲಿ ಹಲವಾರು ವಿಪರ್ಯಾಸವನ್ನು ತಾವೆಲ್ಲ ಕೂಡ ನೋಡುವಂಥ ಒಂದು ಸಂದರ್ಭ ಬಂದಿದೆ. ಹಾಗಾಗಿ ನಾವೆಲ್ಲ ಕೂಡ ಇದನ್ನು ಮೀರಿ ನಮ್ಮ ಜೀವಗಳನ್ನು ಇವತ್ತು ಕಾಪಾಡಿಕೊಳ್ಳಿಕ್ಕೆ ನಮಗೆ ಬೇರೆ ದಾರಿ ಇಲ್ಲ. ಇವತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು. ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡು ನಮ್ಮ ಮನೆಯಲ್ಲಿರ್ತಕ್ಕಂಥ ಬೇರೆ ಸದಸ್ಯರನ್ನು ರಕ್ಷಣೆ ಮಾಡಿ, ಯಾರ ಜೊತೆಯೂ ಕೂಡ ಸಂಪರ್ಕ ಸಾಧಿಸದೆ, ಮಾನ್ಯ ಪ್ರಧಾನಮಂತ್ರಿಗಳು ಏನು ಕೊಟ್ಟಂತ ಕರೆ ಇದೆಯಲ್ಲ, ಈ 3 ವಾರಗಳು April 14 ತಾರೀಕವರೆಗೂ ನಾವು ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನೀವೆಲ್ಲ ಕೂಡ ಕಾಪಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಮಗೆ ಗೊತ್ತಿರಲಿ, 55 ಜನರಿಗೆ ಸೋಂಕು ದೃಢಪಟ್ಟಿದೆ. 55 ಜನರಿಗೆ ದೃಢಪಟ್ಟಿರೋದ್ರಿಂದ 2 ಸಾವಾಗಿದೆ ಈಗಾಗಲೇ. ಒಬ್ಬರು 70 ವರ್ಷದವರು, ಇನ್ನೊಬ್ಬರು 76 ವರ್ಷದವರು, 2 ಸಾವಾಗಿದೆ. ಹಾಗಾಗಿ ನಾವು ಎಲ್ಲವನ್ನು ಕೂಡ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡ ರೀತಿ ಇವತ್ತು ಮಹಿಳೆಯರಿಗೆ, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ರಿಗೂ ಕೂಡ ನಮ್ಮ ಕೇಂದ್ರ ಸರ್ಕಾರ ವಿಶೇಷವಾಗಿ 50 ಲಕ್ಷ ರೂಪಾಯಿಯ ವಿಮೆಯನ್ನು ಇವತ್ತು ಘೋಷಣೆ ಮಾಡಿದ್ದಾರೆ. ರೈತರಿಗೆ ಇವತ್ತು 2,000 ರೂಪಾಯಿಯನ್ನು ಅವರ ಬ್ಯಾಂಕ್ಗಳಿಗೆ ಕಳಿಸುವಂಥ ಕೆಲಸವನ್ನು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ತಾವೆಲ್ಲ ಕೂಡ ನೋಡಿದ್ದೀರಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಅದು ನಿಮ್ಮ ಸರ್ಕಾರ, ನಿಮ್ಮ ಸರ್ಕಾರ ನಿಮ್ಮೆಲ್ಲರ ಒಳಿತಿಗಾಗಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ದಯವಿಟ್ಟು ನಮ್ಮ ಮಾರ್ಗಸೂಚಿಗಳನ್ನು ಪದೇ ಪದೇ ತಾವು ಯಾವ ರೀತಿ ಅದನ್ನು ಅನುಕರಿಸ್ತೀರಿ ಅದನ್ನು ಅದೇ ರೀತಿ ನೀವೆಲ್ಲ ಕೂಡ ಪಾಲಿಸಬೇಕು. ಯಥಾವತ್ತಾಗಿ ಪಾಲಿಸಿದಾಗ ನೀವು ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕಾಗುತ್ತೆ. ಈಗಾಗಲೇ ನಮಗೆ ಗೊತ್ತಿದೆ, ನಮ್ಮ 104 ಸಹಾಯವಾಣಿ ಏನಿದೆ ಅದು ಕೋವಿಡ್ಗೆ ಸಂಬಂಧಿಸಿರುವಂತಹ, ಈ ವೈರಾಣುಗೆ ಸಂಬಂಧಿಸಿರುವಂತಹ ಒಂದು ನಂಬರ್ ಆಗಿದೆ. ಅದೇ ರೀತಿ ಇವತ್ತು ಇನ್ನೊಂದು ನಂಬರ್ ನಿಮಗೆ ಕೊಡ್ತೇನೆ. ಕೋವಿಡ್ನ ಬಿಟ್ಟು ಇವತ್ತು ತಮಗೆ ಯಾವುದೇ ಒಂದು ಬೇರೆ ವಿಚಾರಗಳು, ಸಾಮಗ್ರಿ ಸಿಗದೆ ಹೋದರೆ ಅಥವಾ ನಿಮಗೆ ಇನ್ಯಾವುದೇ ಒಂದು ಆಲೋಚನೆ ಬಂದು ನಿಮಗೆ ಯಾವುದಾದ್ರೂ ಸಹಾಯ ಆಗದೆ ಹೋದರೆ, ಎಲ್ಲ ವಿಷಯಗಳಿಗೆ ಕೋವಿಡ್ ಹೊರತಾಗಿ 2-3 ನಂಬರ್ಗಳನ್ನು ಕೊಡ್ತೇವೆ. 1-555-214, 1-555-214, ಇದು ಫೋನನ್ನು ಮಾಡ್ಬೋದು, ಇದು ವಾಯ್ಸ್ ಕಾಲ್. ಇದು 1-555-214, ದಿಸ್ ಇಸ್ 1 ನಂಬರ್, 6 ಡಿಜಿಟ್ಸ್, ಇದು ಟೋಲ್ ಫ್ರೀ.
ಇದು ಟೋಲ್ ಫ್ರೀ ನಂಬರು. ಯಾವುದೇ ವಿಷಯವನ್ನು ಸರ್ಕಾರದಿಂದ ತಿಳ್ಕೊಳ್ಳಿಕ್ಕೆ ಕೋವಿಡ್ ಹೊರತಾಗಿ, ಕೋವಿಡ್ಗೆ ಸಂಬಂಧಿಸಿರುವಂಥದ್ದಲ್ಲ, ಕೋವಿಡ್ಗೆ ಹೊರತಾಗಿ ಈ ನಂಬರಿಂದ ನೀವು ಮಾಹಿತಿಯನ್ನು ತೆಗೆದುಕೊಳ್ಬೋದು. ಅದೇ ರೀತಿ ವಾಟ್ಸ್ಯಾಪ್ನ ಎರಡು ನಂಬರ್ಗಳಿದೆ, ಅದು 9333336 84. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, 9333336 84. ಇನ್ನೊಂದು ನಂಬರ್ ಇದೆ 9777776 84. ಮತ್ತೆ ಹೇಳ್ತೇನೆ, 9777776 84. ಇವತ್ತು ರಾತ್ರಿ 12 ಗಂಟೆಯಿಂದ, ಮಧ್ಯರಾತ್ರಿ 12 ಗಂಟೆಯಿಂದ ಈ ಮೂರು ನಂಬರ್ಗಳು, ಕೊನೆ ಎರಡು ನಂಬರ್ಗಳು ವಾಟ್ಸ್ಆ್ಯಪ್ ನಂಬರ್ಗಳು, ಮೊದಲನೇ ನಂಬರು ವಾಯ್ಸ್ ಕಾಲು ಟೋಲ್ ಫ್ರೀ ನಂಬರ್ ಇದೆ. ಹಾಗಾಗಿ ಇವತ್ತಿನ ಎಲ್ಲ ವಿಷಯಗಳನ್ನು ತಮಗೆ ಈ ಒಂದು ಗೋಷ್ಠಿಯಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಮತ್ತೆ ಜನರಿಗೆ ನಿಮ್ಮೆಲ್ಲರ ಸಹಕಾರ ನಮಗೆ ಮುಖ್ಯ, ಮನೆಯಲ್ಲಿರಿ, ಕ್ಷೇಮವಾಗಿರಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ವ್ಯಕ್ತಿಗಳ ಇಲ್ಲ, ನಾವೇನು ಫೋಟೋ ತೋರಿಸ್ತಾ ಇಲ್ಲ, ಹೆಸರು ಹೇಳ್ತಾ ಇಲ್ಲ, ಇಟ್ ಈಸ್ ಓನ್ಲಿ ಅಡ್ರೆಸ್ಸು. ಇಲ್ಲ ಇಲ್ಲ, ಫೇಸು ಫೇಸು ನೇಮು ಎಲ್ಲ ಕೂಡ ತೋರಿಸ್ಬಾರ್ದು. ವಾಟ್ಸ್ಆಪ್ ಅಲ್ಲೆಲ್ಲ ಒಂದು ಪಾಸಿಟಿವ್ ವ್ಯಕ್ತಿ ಹೆಸರು ಹೇಳಿದ ತಕ್ಷಣ ಗೌರ್ಮೆಂಟ್ ಇಲ್ಲ, ಹೆಸರು ಯಾರು ಹೇಳ್ತಾ ಇಲ್ವಲ್ಲ, ಅದ ಅನೌನ್ಸ್ ಮಾಡ್ತಾ ಇದ್ದಂಗೆನೆ ಆಯಾ ಏರಿಯಾಗಳಲ್ಲಿ ವಾಟ್ಸ್ಆಪ್ ಮೂಲಕ ಅವ್ರ ಫೋಟೋ ಬಿಡೋದು, ಅದು ತಪ್ಪದು, ಅದು ನಾವು ಗೃಹ ಇಲಾಖೆಗೆ ಹೇಳ್ತೀವಿ. ಇನ್ನೊಂದು ಮೈಸೂರು, ಅದು ಯಾರನ್ನು ಸಂಪರ್ಕ ಮಾಡಿದಂತ ವ್ಯಕ್ತಿಗೆ ಬಂದಿರೋ ಟ್ರೇಸಿಂಗ್, ಅದ್ರ ಬಗ್ಗೆ ನಾವು ಟ್ರೇಸ್ ಮಾಡ್ತಾ ಇದೀವಿ. ಟ್ರೇಸ್ ಮಾಡಿ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ತಮಗೆ ಮತ್ತೆ ನಾನು ಮೂರನೇ ಸ್ಟೇಜ್ ರೀಚ್ ಮಾಡ್ಕೊಂತ. ಆ ರೀತಿಯಲ್ಲಿ ನಾವು ಒಂದೇ ಸಮನೆ ತಾರ್ಕಿಕ ಅಂತ್ಯಕ್ಕೆ ಹೋಗೋಕ್ಕಾಗಲ್ಲ. ಅದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಯನ್ನ ಕಲೆ ಹಾಕಿ ಮತ್ತೆ ತಮಗೆ ಹೇಳ್ತೀನಿ. ಯಾವುದೋ ಒಂದು ಅವರು ನನಗಿರ್ತಕ್ಕಂತ ಪ್ರಾಥಮಿಕವಾದಂತ ಮಾಹಿತಿ ಏನು ಅಂದ್ರೆ, ಅವ್ರು ಯಾವಾಗ್ಲೂ ಕೂಡ ಡಾಕ್ಟರ್ಗಳ ಜೊತೆ, ಆರೋಗ್ಯ ಇಲಾಖೆ ಜೊತೆನೆ ಅವ್ರು ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಅವ್ರಿಗೆ ಸಂಪರ್ಕ ಇದ್ದಂಗೆ ಕಾಣಿಸ್ತದೆ. ಬಟ್ ಲೆಟ್ ಮೀ ಬಿ ಕ್ಲಿಯರ್ ಅಬೌಟ್ ಇಟ್ ಬಿಫೋರ್ ಐ ಟೆಲ್ ಯು. ಯಾವುದು ಹೌದು, ಖಂಡಿತ ಇವತ್ತು ಗೃಹ ಇಲಾಖೆಗೆ ಬಹಳ ಗಂಭೀರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬೆಂಗಳೂರಿನಲ್ಲಿ, ಬೇರೆ ಜಿಲ್ಲೆಗಳಲ್ಲಿ, ಎಲ್ಲಿ ಕೂಡ ಲಾಕ್ಡೌನ್ ನೂರಕ್ಕೆ ನೂರು ಅನುಷ್ಠಾನಕ್ಕೆ ಸರಿಯಾದಂಥ ರೀತಿಯಲ್ಲಿ ಆಗಬೇಕು. ಅದು ನೇರವಾಗಿ ಗೃಹ ಇಲಾಖೆಗೆ ಬಹಳ ಗಂಭೀರವಾಗಿ ಹೇಳಿದ್ದಾರೆ. ನೋಡಿ, ಬೇರೆ ದಾರಿ ಏನಿದೆ? ಬೇರೆ ದಾರಿ ಏನೂ ಇಲ್ಲ, ಒಡೆಯಂಗಿಲ್ಲ, ಮತ್ತೆ ಹೇಗೆ ಹೇಳೋದು? ಹಾಗಾಗಿ ಕೆಲವು ಗಟ್ಟಿ ತೀರ್ಮಾನಗಳು ತಗೊಳ್ಳಬೇಕಾಗಿದೆ ಜನರ ರಕ್ಷಣೆಗೋಸ್ಕರ.